ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹದಿಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಅದರಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಹೃದಯಪೂರ್ವಕವಾಗಿ ತನ್ನ ಸಹೋದರನ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಹೊಸಡಂಬಡಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಮೂವತ್ತೈದನೇ ವಚನ ನಿಮ್ಮ ಹೃದಯದ ಸ್ಥಿತಿಯು ಯಾವಾಗಲೂ ಕ್ಷಮಿಸುವಂಥದ್ದಾಗಿರಬೇಕು ಅವರು ನಮ್ಮ ವಿರುದ್ಧ ಎಷ್ಟೇ ಗಂಭೀರವಾಗಿ ಅತಿಕ್ರಮಣ ಅಂದರೆ ತಪ್ಪು ಮಾಡಿದ್ದರೂ ಸಹ ಎಲ್ಲರ ಬಗ್ಗೆ ಕ್ಷಮೆ ಮತ್ತು ಒಳ್ಳೆಯ ಇಚ್ಛೆಯನ್ನು ಹೊರತುಪಡಿಸಿ ಬೇರೆ ಯಾವ ಭಾವನೆಯನ್ನು ನಾವು ಎಂದಿಗೂ ತೋರಿಸಬಾರದು ಮತ್ತು ಈ ರೀತಿಯಾದರೆ ನಾವು ಕ್ಷಮೆಯನ್ನು ಹೊರ ರೀತಿಯಾಗಿ ತೋರಿಸಲು ಮತ್ತು ಪಶ್ಚಾತ್ತಾಪ ಪಡುವವರಿಗೆ ಕ್ಷಮೆಯನ್ನು ವ್ಯಕ್ತಪಡಿಸಲು ಹಂಬಲ ಮತ್ತು ಆಸಕ್ತಿ ಇರುತ್ತದೆ ಆದ್ದರಿಂದ ನಾವು ಪಶ್ಚಾತ್ತಾಪ ಪಡುವವರ ಕಡೆಯಿಂದ ಅತ್ಯಂತ ವಿಸ್ತಾರವಾದ ಹೇಳಿಕೆಯನ್ನು ಒತ್ತಾಯಿಸಲು ಪ್ರಯತ್ನಿಸುವುದಿಲ್ಲ ಆದರೆ ದುಂದು ವೆಚ್ಚ ಮಾಡಿದವನ ತಂದೆಯು ತನ್ನ ಮಗನು ಪಶ್ಚಾತ್ತಾಪಪಟ್ಟು ದೀನತೆಯಿಂದ ಬರುತ್ತಿರುವುದನ್ನು ನೋಡಿ ಆತನ ತಂದೆಯ ಹೃದಯವು ಕರಗಿ ಆತನು ಹೊರಗೆ ಹೋಗಿ ಮಗನನ್ನು ಭೇಟಿಯಾದಂತೆ ನಾವು ಸಹ ಸಹೋದರರನ್ನು ಕ್ಷಮಿಸಲು ಮತ್ತು ಪೂರ್ಣ ಐಕ್ಯವನ್ನು ಮತ್ತು ಸಹೋದರತ್ವದ ನಿಲುವಂಗಿಯನ್ನು ಧರಿಸಲು ಪ್ರೇರೇಪಿಸುತ್ತದೆ